ಕರ್ನಾಟಕದ ಗ್ಯಾರಂಟಿ ಕಾರ್ಡ್ ಯೋಜನೆಗಳೇ ಇಂಡಿಯಾ ಮೈತ್ರಿಕೂಟಕ್ಕೆ ಅವರಿಗೆ ಆದರ್ಶಪ್ರಾಯವಾಗುತ್ತದೆ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಣಾಳಿಕೆ ಪಂಚನಾಯ್ 25 ಗ್ಯಾರಂಟಿ ಅನ್ನೋ ಘೋಷಣೆ ಮಾಡಿದ್ದಾರೆ. ರಾಷ್ಟ್ರಾದ್ಯಂತ ಮತದಾರರನ್ನ ಸೆಳೆಯೋದಕ್ಕೆ 25 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ನಗದು ಹಣ ಪಾವತಿಗೆ ಇವರು ಹಣ ಹೊಂದಿಸ್ತಾರೋ ಅದನ್ನು ದೇವರೇ ಬಲ್ಲ. ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಪ್ರಿಯ ವೀಕ್ಷಕರಿಗೆ ಸುಸ್ವಾಗತ, ಶುಭ ಸಂಜೆ. ಇವತ್ತಿನ ಚರ್ಚಾ ವಸ್ತು ಕೂಡ ಕೊಂಚ ಆತಂಕಕಾರಿಯಾಗಿದೆ. ಇನ್ನೇನು, ನಾಳೆ 6ನೇ ಹಂತದ ಮತದಾನ, ಜೂನ್ 2ರಂದು ತಟ್ಟಕಡೆಯ 7ನೇ ಹಂತದ ಮತದಾನ ಮುಗಿದ ನಂತರ ಲೋಕಸಭಾ ಚುನಾವಣಾ ಫಲಿತಾಂಶ ಜೂನ್ 4ರಂದು ಹೊರಬೀಳಲಿದೆ. ಚುನಾವಣೆಯನ್ನು ಯಾರೇ ಗೆಲ್ಲಿ, ಇಡೀ ಚುನಾವಣೆಯ ಪ್ರಶ್ನೆ ಒಂದೇ ಆಗಿತ್ತು. ಮೋದಿ ಬೇಕಾ ಸಾಕ, ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸ್ಬೇಕಾ ಅಥವಾ ನರೇಂದ್ರ ಮೋದಿಯನ್ನ ಸೋಲಿಸಿದ್ರೆ ಸಾಕ? ಕರ್ನಾಟಕದ ಮಟ್ಟಿಗೆ ಇಲ್ಲಿನ ಅಧಿಕಾರಾರೂಢ ಪಕ್ಷಕ್ಕೆ ಅಲ್ಲಿ ಮೋದಿ ಗೆಲ್ಲಿ ಬಿಡ್ಲಿ, ನಾವು ಮಾತ್ರ ಕರ್ನಾಟಕದಲ್ಲಿ ಕನಿಷ್ಠ 15 ಸೀಟ್ ಗೆಲ್ಲಿಸ್ಬಿಟ್ಟು ನಮ್ಮ ಸರ್ಕಾರದ ಭದ್ರತೆಯನ್ನ ಮುಂದುವರ್ಸ್ಕೊಂಡು ಹೋಗಬೇಕು. ನಮ್ಮ ಸ್ಥಾನ ಭದ್ರತೆಗೋಸ್ಕರ 15-20 ಸೀಟ್ ಗೆಲ್ಲಿಸ್ಕೊಂಡು ಬಂದ್ರೆ ಸಾಕು, ಅಲ್ಲಿ ಮೋದಿ ಗೆದ್ರೇನಂತೆ ಸೋಲಿದ್ರೆ ಅನ್ನೋ ಒಂದು ಮನೋಭಾವ ಇತ್ತು. ಅದಕ್ಕೋಸ್ಕರ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಯಥಾಪ್ರಕಾರ 2023ರ ತನ್ನ ಅಸೆಂಬ್ಲಿ ಚುನಾವಣೆಯ ದಿಗ್ವಿಜಯಕ್ಕೆ ಬಹುಪಾಲು ಕಾರಣವಾದ ಆ 5 ಗ್ಯಾರಂಟಿ ಯೋಜನೆಗಳನ್ನೇ ಮುಂದಿಟ್ಕೊಂಡು ಅದೇ ಗುಂಗಿನಲ್ಲಿ ಮುಂದುವರೆದಿದೆ. ಮತದಾನ ಮುಗಿದ ನಂತರವೂ ಕೂಡ ಹೋದಲ್ಲಿ ಬಂದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವರ ಸಚಿವ ಸಂಪುಟ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಬಡ ಮತದಾರರನ್ನ ಕುರಿತಂತೆ ಪದೇ ಪದೇ ತಮ್ಮ ತಾವು ಜಾರಿಗೊಳಿಸಿದ 5 ಗ್ಯಾರಂಟಿ ಯೋಜನೆಗಳನ್ನ ಪದೇ ಪದೇ ನೆನಪಿಸ್ತಾ ಹೊರಟಿದ್ದಾರೆ. ಇವತ್ತು ಯಾವ ರೀತಿ 2014ರಲ್ಲಿ 10 ವರ್ಷಗಳ ಹಿಂದೆ ರಾಷ್ಟ್ರಾದ್ಯಂತ ಆವತ್ತಿನ ಗುಜರಾತ್ ಮುಖ್ಯಮಂತ್ರಿಯ ಗುಜರಾತ್ ಮಾಡೆಲ್ ಅಭಿವೃದ್ಧಿ ಮಾದರಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾದರಿ ಬಹುಚರ್ಚಿತ ವಿಷಯವಾಗಿತ್ತು. ಈ ಬಾರಿ 2024ರ ಚುನಾವಣೆಯಲ್ಲಿ ಕರ್ನಾಟಕದ ಗ್ಯಾರಂಟಿ ಕಾರ್ಡ್ ಯೋಜನೆಗಳೇ ಇಂಡಿಯಾ ಮೈತ್ರಿಕೂಟಕ್ಕೆ, ಅಂದ್ರೆ ಮೋದಿಯ ಪ್ರಮುಖ ಪ್ರತಿಸ್ಪರ್ಧಿ ಆಗಿರೋ ಇಂಡಿಯಾ ಮೈತ್ರಿಕೂಟಕ್ಕೆ, ಅದು ಕಾಂಗ್ರೆಸ್ ನೇತೃತ್ವ ಇಂಡಿಯಾ ಮೈತ್ರಿಕೂಟಕ್ಕೆ ಕರ್ನಾಟಕದ ಮಾಡೆಲ್ ಗ್ಯಾರಂಟಿ ಯೋಜನೆಗಳೇ ಅವರಿಗೆ ಆದರ್ಶಪ್ರಾಯವಾಗಿಬಿಟ್ಟಿವೆ. ನಮಗೆಲ್ಲ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಣಾಳಿಕೆ, ರಾಷ್ಟ್ರ ಮಟ್ಟದ ಪ್ರಣಾಳಿಕೆ ನ್ಯಾಯಪತ್ರ ಅನ್ನೋ ಒಂದು ಘೋಷಣಾ ಪತ್ರದಲ್ಲೇನೆ ಪಂಚನಾಯ್ 25 ಗ್ಯಾರಂಟಿ ಅನ್ನೋ ಘೋಷಣೆ ಮಾಡಿದ್ದಾರೆ. ಕರ್ನಾಟಕದ ಮತದಾರರನ್ನ ಒಲಿಸ್ಕೊಳ್ಳೋದಕ್ಕೆ 5 ಗ್ಯಾರಂಟಿಗಳನ್ನು ಕೊಟ್ಟರೆ, ರಾಷ್ಟ್ರಾದ್ಯಂತ ಮತದಾರರನ್ನ ಸೆಳೆಯೋದಕ್ಕೆ 25 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ, ಅಂದ್ರೆ ಕರ್ನಾಟಕದ ಸುಮಾರು 2 ಕೋಟಿ ಬಡ ಕುಟುಂಬಗಳಿಗೆ ಅವುಗಳ ಯಜಮಾನ್ತಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಹಾಕೋ ಯೋಜನೆ, ಇಲ್ಲಿನ ಗೃಹಲಕ್ಷ್ಮಿ ಯೋಜನೆ ಅಖಿಲ ಭಾರತ ಮಟ್ಟದಲ್ಲಿ ಮಹಾಲಕ್ಷ್ಮಿ ಯೋಜನೆಯಾಗಿ ಒಂದು ಹೊಸ ಆಶ್ವಾಸನೆಯ ರೂಪದಲ್ಲಿ ಹೊರಬಿದ್ದಿದೆ. ಅಂದ್ರೆ ಇಂಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಗೆ ರಾಷ್ಟ್ರ ಮಟ್ಟದ ಮಹಾಲಕ್ಷ್ಮಿ ಯೋಜನೆಯಾಗಿ ಪ್ರಮೋಷನ್ ಸಿಗುತ್ತೆ, ಬಡ್ತಿ ದೊರೆಯುತ್ತೆ. ಆಗ ಪ್ರತಿ ಬಡ ಕುಟುಂಬದ ಯಜಮಾನಿಯರಿಗೆ ತಲಾ 1,00,000 ರೂಪಾಯಿ ಕೊಡ್ತೀವಿ, ಪ್ರತಿ ವರ್ಷ 1,00,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೇವೆ. ಅದನ್ನ ತುಂಬಾ ನಾಟಕೀಯವಾಗಿ ರಾಹುಲ್ ಗಾಂಧಿ ಅವರು ತಮ್ಮ ಪ್ರಚಾರ ಭಾಷಣದಲ್ಲಿ ಹೇಳಿದ್ದಾರೆ, ನಮ್ಮ ಸರ್ಕಾರ ಬಂದಾಕ್ಷಣವೇ ಪ್ರತಿಯೊಂದು ಬಡ ಕುಟುಂಬದ ಯಜಮಾನ್ತಿಯರ ಅಕೌಂಟ್ಗೆ ತಿಂಗಳಿಗೆ 2,600 ರೂಪಾಯಿ ಕಟಾಕಟ್ ಕಟಾಕಟ್ ವರ್ಗಾವಣೆ ಮಾಡಿಬಿಡ್ತವೆ ಅಂತ ತುಂಬಾ ನಾಟಕೀಯ ರೂಪದಲ್ಲಿ ಹೇಳಿದ್ದಾರೆ. ಇಲ್ಲಿ ಯಾವುದೇ ಆರ್ಥಿಕ ತರ್ಕವಾಗಲಿ ಅಥವಾ ಹಣಕಾಸು ಶಿಸ್ತಿನ ಒಂದು ಸಾಂಪ್ರದಾಯಿಕ ವಿವರಣೆ ಆಗಲಿ ಯಾವುದು ಸಿಗ್ತಾ ಇಲ್ಲ. ಅದು ಹೇಗೆ ಭಾರತದ ಸುಮಾರು 34 ಕೋಟಿ BPL ಕುಟುಂಬಗಳು, ಅಂದ್ರೆ ಬಡತನದ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ವರ್ಷಕ್ಕೆ 1,00,000 ಅಂತೆ ಪ್ರತಿ ಕುಟುಂಬಕ್ಕೆ 1,00,000 ಕೊಡ್ತಾ ಹೋದ್ರೆ ವರ್ಷಕ್ಕೆ ಕನಿಷ್ಠ 34,00,000 ಕೋಟಿಯನ್ನ ಕೇಂದ್ರ ಸರ್ಕಾರ ಹೊಂದಿಸಬೇಕಾಗುತ್ತೆ. ಈಗಾಗಲೇ ಇವತ್ತಿನ ಕೇಂದ್ರ ಸರ್ಕಾರವೇ, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇಂತಹ ಯಾವುದೇ ಉಚಿತ ಕೊಡುಗೆಗಳನ್ನ ಕೊಡದೇ ಹೋದ್ರು ಕೂಡ ಅವರು ಮಂಡಿಸಿರೋ ಇತ್ತೀಚಿನ ಬಜೆಟ್ನ ಒಟ್ಟು ಗಾತ್ರವೇ 47,00,000 ಕೋಟಿ. ಕೇಂದ್ರ ಸರ್ಕಾರದ ಒಟ್ಟು ಬಜೆಟ್ನ ಗಾತ್ರವೇ 47,00,000 ಕೋಟಿ ಆಗಿರುವಾಗ ಅದು ಹೇಗೆ 34,00,000 ಕೋಟಿಯನ್ನ ಕೇವಲ ಈ ಗೃಹಲಕ್ಷ್ಮಿ ಯೋಜನೆಯನ್ನು, ಈ ಮಹಾಲಕ್ಷ್ಮಿ ಯೋಜನೆಯನ್ನು, ಅಖಿಲ ಭಾರತ ಮಟ್ಟದ ಈ ಹಣ ವರ್ಗಾವಣೆ, ನಗದು ಹಣ ಪಾವತಿಗೆ ಇವರು ಹಣ ಹೊಂದಿಸ್ತಾರೋ
ಅದನ್ನು ದೇವರೇ ಬಲ್ಲ. ಅದಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಪದವೀಧರ ಯುವಕರಿಗೆ, ನಿರುದ್ಯೋಗಿ ಪದವೀಧರ ಯುವಕರಿಗೆ ಮತ್ತು ಡಿಪ್ಲೊಮಾಧಾರಿ ಯುವಕರಿಗೆ ವರ್ಷಕ್ಕೆ 36,000 ಅಂತ ಅಂದ್ರೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತಾ ಹೋಗ್ತೀವಿ 2 ವರ್ಷಗಳ ಕಾಲ ಅಂತಂದ್ಬಿಟ್ಟು, ಅವ್ರಿಗೆ ಉದ್ಯೋಗ ಸಿಗೋವರೆಗೂ ಅಥವಾ 2 ವರ್ಷಗಳ ಮಟ್ಟಿಗೆ 2,000 ಕೊಡ್ತೀವಿ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ವರ್ಷಕ್ಕೆ 36,000 ಕೊಡ್ತೀವಿ ಅಂತ ಹೇಳಿದ್ರೆ ಅಖಿಲ ಭಾರತ ಮಟ್ಟದಲ್ಲಿ ಅದನ್ನು ಕೂಡ 1 ಲಕ್ಷಕ್ಕೆ ಏರಿಸಿದ, ವರ್ಷಕ್ಕೆ ಕನಿಷ್ಠ 1 ಕೋಟಿ ಇಂತಹ ಪದವೀಧರರು ಇದ್ರು ಕೂಡ ಯಾವ ರೀತಿ ಅದಕ್ಕೂ ಕೂಡ 1,00,000 ಕೋಟಿಗಳನ್ನ ಹೊಂದಿಸ್ತಾ ಹೋಗ್ತಾರೆ. ಅಖಿಲ ಭಾರತ ಮಟ್ಟದಲ್ಲಿ ಬಹುಶಃ 5 ಕೋಟಿ ಆ ತರದ ಫಲಾನುಭವಿಗಳು ಸಿಗಬಹುದು. ಅದಕ್ಕೂ 1,00,000 ಕೋಟಿ ಹೊಂದಿಸೋದಾದ್ರೆ ಇನ್ನು ಕೇಂದ್ರ ಸರ್ಕಾರ ನಡೆಸಲಿಕ್ಕೆ ಹಣ ಎಲ್ಲಿಂದ ಇರುತ್ತೆ? ಈಗಾಗಲೇ ಮೊನ್ನೆ ತಾನೇ ಮೇ 20ಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಥಮ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿದೆ. ಅಧಿಕಾರಕ್ಕೆ ಬಂದು 1 ವರ್ಷದಲ್ಲಿ ನಾವು ನೀಡಿದ ಮಾತಿನಂತೆ ನಡೆದುಕೊಂಡಿದ್ದೇವೆ, ನಾವು ವಚನ ಪಾಲನೆ ಮಾಡಿದ್ದೇವೆ ಅಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ನಿಜ, ಒಂದು ಮಟ್ಟದಲ್ಲಿ ನಿಜ. ಅದರ ಪರಿಣಾಮ ಏನಾಗಿದೆ, ಅದರ ಹಣಕಾಸು ಒತ್ತಡ ಏನಾಗಿದೆ, ಅದರಿಂದ ಆಗಬಹುದಾದ ಹೆಚ್ಚುವರಿ ಸರ್ಕಾರದ ಬೊಕ್ಕಸದ ಮೇಲೆ ಬೀಳಲು ಹೆಚ್ಚುವರಿ ಹೊರೆ ಎಷ್ಟು ಅಂತ ಅವ್ರು ಹೇಳೋದೇ ಇಲ್ಲ. ಅವ್ರ ಮಾತಿನ ವೈಖರಿ ಬಹಳ ವಿಶಿಷ್ಟವಾಗಿದೆ. ತುಂಬಾ ಜಾಣತನದಿಂದ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಳ್ತಾರೆ, ಸುಮಾರು 1,67,000 ಕುಟುಂಬಗಳಿಗೆ 200 ಯೂನಿಟ್ ವರೆಗೂ ನಾವು ವಿತರಿಸ್ತಾ ಇರೋ ಉಚಿತ ವಿದ್ಯುತ್ಗೋಸ್ಕರ ಸರ್ಕಾರ 7,436 ಕೋಟಿಯನ್ನ ಮಂಜೂರು ಮಾಡಿದೆ ಅಂತ ಹೇಳ್ತಾರೆ. ಈ ರೀತಿ 200 ಯೂನಿಟ್ಗಳವರೆಗೆ 1,67,000 ಕುಟುಂಬಗಳಿಗೆ ಉಚಿತ ವಿದ್ಯುತ್ ಪೂರೈಸುವುದ್ರ ಮೂಲಕ ರಾಜ್ಯ ವಿವಿಧ ಎಸ್ಕಾಂ ಕಂಪನಿಗಳಿಗೆ, ವಿದ್ಯುತ್ ಪೂರೈಕೆ ಕಂಪನಿಗಳಿಗೆ 7,436 ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತ ಹೇಳಲ್ಲ. ನಾವು ಅದನ್ನು ಭರಿಸಲಿಕ್ಕೆ 7,636 ಕೋಟಿಯನ್ನ ತೆಗೆದಿರಿಸಿದ್ದೇವೆ, ಮಂಜೂರು ಮಾಡಿದ್ದೇವೆ ಅಂತ ಹೇಳ್ತಾರೆ. ಅದೇ ರೀತಿ ಮತ್ತೊಂದು ವಿಶಿಷ್ಟವಾದ ವ್ಯಾಖ್ಯಾನ ಅಂತಂದ್ರೆ, ಕಳೆದ 1 ವರ್ಷದಲ್ಲಿ ಈ ಶಕ್ತಿ ಯೋಜನೆ ಜಾರಿಗೆ ಬಂದಾಗಿನಿಂದ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿರೋ ಸುಮಾರು 210 ಕೋಟಿ ಪ್ರಯಾಣಿಕರಿಗೆ, ಮಹಿಳಾ ಪ್ರಯಾಣಿಕರಿಗೆ ವಿತರಿಸಲಾದ ಉಚಿತ ಟಿಕೆಟ್ಗಳ ಮೌಲ್ಯ ಸುಮಾರು 5,096 ಕೋಟಿ ಅಂತ ಹೇಳ್ತಾರೆ. ನೀವು ಉಚಿತ ಟಿಕೆಟ್ಗಳನ್ನು ಕೊಟ್ಟಾಗ ಅವಕ್ಕೆ ಮೌಲ್ಯ ಎಲ್ಲಿರುತ್ತೆ ಹೇಳಿ? 5,096 ಕೋಟಿ ಅವುಗಳ ಮೌಲ್ಯ ಅಂತ ಹೇಳ್ತಾರೆ. ಅಂದ್ರೆ ರಾಜ್ಯದ ವಲಯವಾರು ಸರ್ಕಾರಿ ಸಾರಿಗೆ ನಿಗಮಗಳಾಗಿರೋ ಒಟ್ಟು ನಷ್ಟ, ಇದುವರೆಗಿನ ನಷ್ಟ 5,096 ಕೋಟಿ ಅಂತ ಹೇಳಲ್ಲ, ಅವರಿಗೆ ವಿತರಿಸಲಾದ ಉಚಿತ ಟಿಕೆಟ್ಗಳು ಮತ್ತ 5,096 ಕೋಟಿ ಅಂತ ಹೇಳ್ತಾರೆ. ಅದೇ ರೀತಿ ರಾಜ್ಯಾದ್ಯಂತ 1,21,00,000 ಕುಟುಂಬಗಳ ಯಜಮಾನ್ತಿಯರಿಗೆ ತಿಂಗಳಿಗೆ 2,000 ಇದುವರೆಗೂ ವಿತರಿಸಲಾದ ನಗದು ಹಣದ ಒಟ್ಟು ಮೊತ್ತ 23,365 ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಸರ್ಕಾರದ ಆಯವ್ಯಯ ಪತ್ರದ ಪ್ರಕಾರವೇ ವರ್ಷಕ್ಕೆ ಈ ಗೃಹಲಕ್ಷ್ಮಿ ಯೋಜನೆ 1ಕ್ಕೆ 36,000 ಕೋಟಿಯನ್ನು ತೆಗೆದಿರಿಸಬೇಕಾಗುತ್ತೆ. ಸ್ವಾತಂತ್ರ್ಯ ಬಂದಾಗಿಂದ ಸ್ವತಂತ್ರ ಭಾರತದ ಬಹುತೇಕ ಯಾವುದೇ ರಾಜ್ಯದಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 36,000 ಕೋಟಿಯಷ್ಟು ಭಾರಿ ಮೊತ್ತದ ಬಜೆಟ್ ಅನ್ನು ನಿಗದಿ ಮಾಡಿದ್ದು ಬಹುಶಃ ಕರ್ನಾಟಕ ಸರ್ಕಾರವೇ ಅಂತ ಕಾಣುತ್ತೆ. ಈ ರೀತಿ ಒಂದೊಂದು ಉಚಿತ ಯೋಜನೆಗೂ ಕೂಡ, ಅದೇ ರೀತಿ ಅನ್ನಭಾಗ್ಯ ಯೋಜನೆ, ಹೌದು ಹಿಂದೆ ಕೂಡ ಆಹಾರ ಭದ್ರತೆ ಕಾನೂನು ಅನುಸಾರವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇತ್ತು, ಅದನ್ನ 5-5 ಕೆಜಿಗೆ ತಲಾ 5-5 ಕೆಜಿ ಅಂತ ಕೊಡ್ತಾ ಇತ್ತು. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವೇ ಈ ಆಹಾರ ಧಾನ್ಯಗಳ ಪ್ರಮಾಣವನ್ನ 5 ಕೆಜಿಯಿಂದ 10 ಕೆಜಿಗೆ ಹೆಚ್ಚಿಸಿತ್ತು. 22 ತಿಂಗಳ ಕಾಲ ಈ BPL ಕುಟುಂಬಗಳಿಗೆ ತಲಾ 10 ಕೆಜಿಯಂತೆ ಆಹಾರ ಧಾನ್ಯ ಪೂರೈಕೆ ನಡೀತಾ ಇತ್ತು. ಅದನ್ನು 2022 ಡಿಸೆಂಬರ್ ನಂತರ ಅದನ್ನು ಸ್ಥಗಿತಗೊಳಿಸಿ ಮತ್ತೆ ಯಥಾ ಪ್ರಕಾರ 5 ಕೆಜಿ ಕೊಡ್ತಾ ಬರ್ತಾ ಇದ್ದಾರೆ. ಆದ್ರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ತಾನು ಚುನಾವಣೆಯಲ್ಲಿ ಆಶ್ವಾಸನೆ ನೀಡಿದ್ರಿಂದ ಆ ಹೆಚ್ಚುವರಿ 5 ಕೆಜಿ ಬದಲಾಗಿ ತಲಾ 170 ರೂಪಾಯಿ ನಗದು ಹಣ ಪಾವತಿಯನ್ನ ಮಾಡ್ತಾ ಬರ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ, ಮಾಸಿಕ 671 ಕೋಟಿ ಅಂತೆ, ಅಂದ್ರೆ ವರ್ಷಕ್ಕೆ ಅದಕ್ಕೂ ಕೂಡ 8,000 ಕೋಟಿಯನ್ನು ಹಣ ಹೊಂದಿಸಬೇಕಾಗಿದೆ. ಇದನ್ನೆಲ್ಲ ಹೆಚ್ಚುವರಿ ಹೊರೆ ಅಥವಾ ಅನಗತ್ಯ ನಷ್ಟ ಅಂತ ಹೇಳೋದೇ ಇಲ್ಲ. ನೋಡಿ, ನೃಪತುಂಗ ರಸ್ತೆಯಲ್ಲಿ ಬೆಂಗಳೂರಿನ KR ಸರ್ಕಲ್ನಿಂದ ಮಹಾನಗರ ಪಾಲಿಕೆ ಹೋಗುವ ನೃಪತುಂಗ ರಸ್ತೆಯಲ್ಲಿ ಒಂದು ಪುರಾತನವಾದ ಸರ್ಕಾರಿ ಕಟ್ಟಡ ಇದೆ, ಬಹು ಉದ್ದೇಶದ ಕಟ್ಟಡ ಇದೆ, ಅದಕ್ಕೆ ನ್ಯೂ ಪಬ್ಲಿಕ್ ಆಫೀಸ್ ಅಂತ ಕರೀತಾರೆ. ಅಲ್ಲಿರೋ ಅತಿ ಪ್ರಮುಖವಾದ ಕಚೇರಿ ಅಂತಂದ್ರೆ ಸ್ಟೇಟ್ ಹುಜೂರ್ ಟ್ರೆಜರಿ, ಅಂದ್ರೆ ರಾಜ್ಯ ಸರ್ಕಾರದ ಹುಜೂರ್ ಖಜಾನೆ ಅಂತ ಮಹಾರಾಜರ ಕಾಲದಿಂದ
ಆ ಕಂದಾಯ ಇಲಾಖೆಯ ಶಬ್ದ ಚಾಲ್ತಿಗೆ ಬಂದ್ಬಿಟ್ಟಿದೆ. ಈ ಹುಜೂರ್ ಟ್ರೆಜರಿಯಿಂದ, ಈ ಸರ್ಕಾರದ ಖಜಾನೆಯಿಂದ ಈ ರೀತಿ ಉಚಿತ ಸೇವಾ ಸೌಲಭ್ಯಗಳ ವಿತರಣೆ ಮತ್ತು ಮಾಸಿಕ ನಗದು ಹಣ ಪಾವತಿ ಮಾಡ್ತಾ ಹೋದ್ರೆ ಈ ಹುಜೂರ್ ಖಜಾನೆಯಲ್ಲಿ ಹಣವೆಲ್ಲ ಉಳಿದಿರುತ್ತೆ? ಅಗತ್ಯ ವೆಚ್ಚಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ, ದೂರದರ್ಶಿತ್ವದ ದೀರ್ಘಕಾಲೀನ ಯೋಜನೆಗಳಿಗೆ ಸರ್ಕಾರದ ಹತ್ರ ಹಣ ಎಲ್ಲಿರುತ್ತೆ? ಈ ಹುಜೂರ್ ಖಜಾನೆಯೇ ಬರಿದಾಗ್ಬಿಟ್ರೆ ಮುಂದೆ ಈ ಸರ್ಕಾರಗಳು ಇದ್ರೇನು ಇಲ್ದಿದ್ರೇನು, ಅದರಿಂದ ಆಗೋ ತೊಂದರೆ ಯಾರಿಗೆ? ಬಡವರ್ಗೇನೆ. ಸರ್ಕಾರವನ್ನ ತಮ್ಮ ದೈನಂದಿನ ಅಗತ್ಯಗಳಿಗಾಗಿ ಅವಲಂಬಿಸಿರೋರೇ ಈ ರಾಜ್ಯದ ಬಡ ಜನತೆ. ಅವ್ರಿಗೋಸ್ಕರ ಅನ್ನೋ ಹೆಸರಲ್ಲಿ ಈ ಬಡವರನ್ನ ಉದ್ಧಾರ ಮಾಡದಷ್ಟು ರಾಜ್ಯದ ಅಧಿಕಾರಾರೂಢ ರಾಜಕಾರಣಿಗಳು, ಶಾಸಕರು, ಮಂತ್ರಿಗಳು, ಸಚಿವರು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ವರ್ಷ ಅಂದ್ರೆ ಚುನಾವಣೆಯಿಂದ ಚುನಾವಣೆಗೆ ಕೋಟ್ಯಾಧಿಪತಿಗಳಾಗ್ತಾ ನಡೆದಿದ್ದಾರೆ, ಕುಬೇರರಾಗ್ತಾ ನಡೆದಿದ್ದಾರೆ. ಬಡತನ ಜಾಸ್ತಿ ಆದಷ್ಟು, ಬಡತನ ನಿವಾರಣಾ ಕಾರ್ಯಕ್ರಮಗಳು ಜಾಸ್ತಿ ಆದಷ್ಟು ಅದೀಗ ರಾಜಕಾರಣಿಗಳು ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ. ಇದೊಂದು ಯಕ್ಷ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನವನ್ನ ಯಾರೂ ಮಾಡ್ತಾ ಇಲ್ಲ. 1980ರ ದಶಕದವರೆಗೂ ಸುಪ್ರಸಿದ್ಧ ಸುಪ್ರೀಂ ಕೋರ್ಟ್ ನ್ಯಾಯವಾದಿ, ಸಂವಿಧಾನ ತಜ್ಞ ಮತ್ತು ಆರ್ಥಿಕ ತಜ್ಞ ನಾನಿ ಪಾಲ್ಕಿವಾಲಾ ಅವರ ಹೆಸರು ಹಿರಿಯ ತಲೆಮಾರಿನವರಿಗೆಲ್ಲ ಚಿರಪರಿಚಿತ. ಪ್ರತಿ ವರ್ಷ ಕೇಂದ್ರದ ಬಜೆಟ್ ಮಂಡನೆ ಆದ ನಂತರ ಬಜೆಟ್ ಕುರಿತಂತೆ ರಾಷ್ಟ್ರದ 4 ಮಹಾನಗರಗಳಲ್ಲಿ ತಮ್ಮ ವಿಶ್ಲೇಷಣಾ ಉಪನ್ಯಾಸ ನೀಡ್ತಾ ಇದ್ರು. ಅದೇ ರೀತಿ 1982ರ ಕೇಂದ್ರ ಬಜೆಟ್ ಮಂಡನೆ ಆದ ನಂತರ, ಅವಾಗ ಇಂದಿರಾಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ರು, ಅದಾದ ನಂತರ ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿನ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಾನಿ ಪಾಲ್ಕಿವಾಲಾ ತಮ್ಮ ಉಪನ್ಯಾಸ ನೀಡಿದ್ರು. ಚೇಂಬರ್ ಆಫ್ ಕಾಮರ್ಸ್ ಸಾರಥ್ಯದಲ್ಲಿ ನಡೀತಾ ಇದ್ದ ಆ ಸಭೆಯಲ್ಲಿ, ಆ ಉಪನ್ಯಾಸ ಸಮಾರಂಭದಲ್ಲಿ ಆವತ್ತಿನ ಹಣಕಾಸು ಸಚಿವರಾಗಿದ್ದ, ಅಂದ್ರೆ ಗುಂಡೂರಾಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಧಿಕಾರದಲ್ಲಿತ್ತು, ಹಣಕಾಸು ಸಚಿವರು ವೀರಪ್ಪ ಮೊಯ್ಲಿಯವರಾಗಿದ್ರು, ಅವರು ಆ ಸಭೆಯ ಅಧ್ಯಕ್ಷತೆ ವಹಿಸಿದ್ರು. ಆಗ ಪಾಲ್ಕಿವಾಲಾ ಹೇಳಿದ ಒಂದು ಮಾತು ನನಗೆ ನೆನಪಾಗ್ತಾ ಇದೆ. ನೀವು ಸಾಮಾಜಿಕ ನ್ಯಾಯವಿಲ್ಲದೆ ಆರ್ಥಿಕ ಪ್ರಗತಿಯನ್ನು ಸಾಧಿಸಬಹುದು. ದೇರ್ ಕ್ಯಾನ್ ಬಿ ಎಕನಾಮಿಕ್ ಗ್ರೋತ್ ವಿದೌಟ್ ಸೋಷಿಯಲ್ ಜಸ್ಟಿಸ್. ಸಾಮಾಜಿಕ ನ್ಯಾಯವಿಲ್ಲದೇನೆ ಆರ್ಥಿಕ ಪ್ರಗತಿ ಸಾಧ್ಯ, ಆದರೆ ಆರ್ಥಿಕ ಪ್ರಗತಿ ಇಲ್ಲದೇನೆ ಸಾಮಾಜಿಕ ನ್ಯಾಯ ಅಸಾಧ್ಯ. ದೇರ್ ಕ್ಯಾನ್ ಬಿ ನೋ ಸೋಷಿಯಲ್ ಜಸ್ಟಿಸ್ ವಿದೌಟ್ ಎಕನಾಮಿಕ್ ಗ್ರೋತ್ ಅಂತ ಒಂದು ಮಾತಾಡಿದ್ರು. ಅವತ್ತು ನನ್ನನ್ನು ಸೇರಿದಂತೆ ಯುವ ತಲೆಮಾರಿನವರೆಲ್ಲ ಸಮಾಜವಾದಿ ಆರ್ಥಿಕ ಚಿಂತನೆಯ ಗುಂಗಿನಲ್ಲಿದ್ವಿ. ಈ ಪಾಲ್ಕಿವಾಲಾ ಅವರ ಈ ಹಿತವಚನವನ್ನ, ಈ ಎಚ್ಚರಿಕೆಯ ಮಾತನ್ನ ನಾವೆಲ್ಲ ಇತ ಬಂಡವಾಳಶಾಹಿಯ ಮುಖವಾಣಿ ಅಥವಾ ಟಾಟಾ ಬಿರ್ಲಾಗಳ ಏಜೆಂಟ್ ಅದರಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ. ಬಂಡವಾಳಶಾಹಿ ಪರವಾದ ಚಿಂತನೆಯನ್ನ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ನಾವೆಲ್ಲ ಮೂದಲಿಸಿದ್ವಿ. ಬರ್ತಾ ಬರ್ತಾ ಕಳೆದ 50 ವರ್ಷಗಳಲ್ಲಿ ವಾಸ್ತವತೆ ನಮಗೆ ಅರಿವಾಗಿದೆ. ಕಳೆದ 33 ವರ್ಷಗಳಿಂದ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಸರ್ಕಾರವೇ ಜಾರಿಗೊಳಿಸಿದ ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣದ ಆರ್ಥಿಕ ನೀತಿ ಬಂದ ಮೇಲೆ ನಮ್ಗೆ ಗೊತ್ತಾಗಿದೆ, ದುಡಿಮೆ, ಉತ್ಪಾದನೆ, ಸಂಪಾದನೆ ಈ ಮೂರು ಪ್ರಕ್ರಿಯೆಗಳ ನಡುವಿನ ಅವಿನಾಭಾವ ಸಂಬಂಧವನ್ನ ಕಳಿಸ್ಬಿಟ್ರೆ, ಆ ಪರಸ್ಪರ ಸಂಬಂಧದ ಕೊಂಡಿಯನ್ನ ಕಳಿಸ್ಬಿಟ್ರೆ ಯಾವುದೇ ಸರ್ಕಾರ ಕೇವಲ ಚುನಾವಣೆ ಗೆಲುವಿಗೋಸ್ಕರ ಈ ರೀತಿ ಉಚಿತ ಸೌಲಭ್ಯಗಳ ವಿತರಣೆ ಮತ್ತು ನಗದು ಹಣ ಪಾವತಿಯ ಒಂದು ಪ್ರವೃತ್ತಿಯನ್ನು ಜನರಲ್ಲಿ ಬಳಸ್ಬಿಟ್ರೆ ಮುಂದೇನಾದೀತು, ಸರ್ಕಾರ ದಿವಾಳಿ ಆಗುತ್ತೆ, ಖಜಾನೆ ಖಾಲಿ ಆಗುತ್ತೆ, ಮತ್ತೆ ಮತ್ತೆ ಬಡವರ ಬದುಕು ದುಸ್ತರವಾಗುತ್ತೆ. ಈ ಎಚ್ಚರಿಕೆಯ ಮಾತನ್ನು ಹೇಳಲೇಬೇಕಾಗಿ ಬಂದಿದೆ. ಅಲ್ಲಿ ಮೋದಿ ಗೆದ್ರೇನು ಸೋತ್ರೇನು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು, ಅದಷ್ಟೇ ನಿರ್ದಿಷ್ಟ ಉದ್ದೇಶದ ಒಂದು ಈ ಗ್ಯಾರಂಟಿ ಯೋಜನೆಗಳ ಒಂದು ಚಿಂತನೆ ಏನಿದೆ, ಒಂದು ಆರ್ಥಿಕ ವ್ಯವಸ್ಥೆ ಏನಿದೆ, ಇದ್ರ ಬಗ್ಗೆ ಸಾರ್ವಜನಿಕರು, ಅದಕ್ಕೂ ಅದರಲ್ಲೂ ಮುಖ್ಯವಾಗಿ ರಾಜ್ಯದಲ್ಲಿ ಅನೇಕ ಪ್ರಖ್ಯಾತ ಖ್ಯಾತಿವಂತ ಆರ್ಥಿಕ ತಜ್ಞರಿದ್ದಾರೆ, ಸಾಮಾಜಿಕ ಚಿಂತಕರಿದ್ದಾರೆ, ಇಂಥ ಯೋಜನೆಗಳ ಬಗ್ಗೆ, ಇಂಥ ಚುನಾವಣಾ ತಂತ್ರಗಾರಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು. ಸ್ವತಃ ಬಡವರೇ ತಾವು ಸ್ವಾಭಿಮಾನಿಗಳಾಗಿ ಬದುಕು ಕಟ್ಕೊಳ್ಳೋ ಅನುಭವ ನಮಗಿದೆ, ನಮಗೆ ಈ ತರ ಸರ್ಕಾರವನ್ನ ದಿವಾಳಿ ಎಬ್ಬಿಸುವಂತ ಯೋಜನೆ ನಮಗೆ ಬೇಡ ಅನ್ನೋ ಒಂದು ನಿಲುವನ್ನು ತಾಳ್ದಾಗ ಇದು ಯಶಸ್ವಿ ಆಗುತ್ತೆ. ಮತ್ತು ಇಂಥ ಯೋಜನೆಗಳನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ಸರ್ಕಾರ ಸದ್ದಿಲ್ದೆ ಮಾಡಿರುವಂತ ಬದಲಾವಣೆಗಳು ಏನ್ ಗೊತ್ತಾ? ಇವತ್ತು ಕಂದಾಯ ಇಲಾಖೆಯ ಅಂದ್ರೆ ಆಸ್ತಿಗೆ ಸಂಬಂಧಪಟ್ಟ ಆಸ್ತಿ ಮಾರಾಟ ಖರೀದಿಗೆ ಸಂಬಂಧಪಟ್ಟ ಆ ನೋಂದಣಿ ಶುಲ್ಕ ಮತ್ತು ಸ್ಟ್ಯಾಂಪ್ ಶುಲ್ಕದ ದರ 3-4 ಪಟ್ಟು ಜಾಸ್ತಿ ಆಗಿದೆ, ಸದ್ದಿಲ್ದೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಇವರು 200 ಯೂನಿಟ್ಗಳವರೆಗೆ ವಿದ್ಯುತ್ ಉಚಿತ ವಿದ್ಯುತ್ ಪೂರೈಸಲಿಕ್ಕೆ ಹೋಗ್ಲಿಬಿಟ್ಟು ಯಾರು ಬಿಲ್ ಕಟ್ತಾರೋ, 200 ಯೂನಿಟ್ಗಳಿಂದ ಹೆಚ್ಚು ಬಳಕೆ ಮಾಡಿ ವಿದ್ಯುತ್ ಬಿಲ್ ಕಟ್ತಾರೋ ಅಂತವ್ರಿಗೆಲ್ಲ ಯೂನಿಟ್ ದರವನ್ನ ದ್ವಿಗುಣಗೊಳಿಸ್ಬಿಟ್ಟಿದ್ದಾರೆ. ಈ ರೀತಿ ವಿದ್ಯಾವಂತ ಪ್ರಜ್ಞಾವಂತ ಮಧ್ಯಮ ವರ್ಗದವ್ರನ್ನ ಏಮಾರಿಸಿ ಬಡವನ ಉದ್ಧಾರ ಮಾಡ್ತೀವಿ ಅಂತ ಹೊರಡು, ಇದೊಂದು ಸಂಚುಗಾರಿಕೆ. ಈ ತಂತ್ರಗಾರಿಕೆ ಕುರಿತಂತೆ ನಾವೆಲ್ಲ ಮತದಾರರಲ್ಲಿ ಜಾಗೃತಿ ಮೂಡಿಸ್ಬೇಕಾಗಿದೆ.
ರಾಜ್ಯ ಸರ್ಕಾರದಲ್ಲಿ ಅನೇಕ ಜನ ಹಣಕಾಸು ಇಲಾಖೆ ಮತ್ತು ಯೋಜನಾ ಇಲಾಖೆಯನ್ನು ನಿರ್ವಹಿಸುವ ಅನೇಕ ದಕ್ಷ ಪ್ರಾಮಾಣಿಕ IAS ಅಧಿಕಾರಿಗಳಿದ್ದಾರೆ. ಅವರಾದರೂ ಕೂಡ ತಮ್ಮ ರಾಜಕೀಯ ಯಜಮಾನರುಗಳನ್ನು ಎಚ್ಚರಿಸಬೇಕು. ಒಂದು ಸುಸ್ಥಿರ ಆರ್ಥಿಕ ವ್ಯವಸ್ಥೆಗೋಸ್ಕರ ತಾವು ಮೂಲ ಆರ್ಥಿಕ ತತ್ವಗಳನ್ನು ರಾಜಿ ಮಾಡಿಕೊಳ್ಬೇಡಿ ಅಂತ ಎಚ್ಚರಗೊಳಿಸಬೇಕಾಗಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.